ಚಿಕ್ಕೋಡಿಯ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಮಾತೋಶ್ರೀ ಮತ್ತು ಕರ್ನಾಟಕ ಸರ್ಕಾರದ ಹಜ್ ವಕ್ ಮತ್ತು ಧರ್ಮಾದಾಯ ಸಚಿವರಾದ ಶಶಿಕಲಾ ಜೊಲ್ಲೆ ಇವರ ಅತ್ತೆ ಶ್ರೀಮತಿ ಲಕ್ಷ್ಮೀಬಾಯಿ ಶಂಕರ್ ಜೊಲ್ಲೆ ಇವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಇವರ ಅಂತ್ಯಯಾತ್ರೆ ಎಕ್ಸಂಬಾ ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿ ವಿವಿಧ ಕ್ಷೇತ್ರದ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿತು ಲಕ್ಷ್ಮೀಬಾಯಿ ಅವರ ಅಂತ್ಯಕ್ರಿಯೆಯಲ್ಲಿ ಹಲವಾರು ಕಾರ್ಯಕರ್ತರು ವಿವಿಧ ಪಕ್ಷದ ರಾಜಕೀಯ ಗಣ್ಯರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸಾವಿರಾರು ಕಾರ್ಯಕರ್ತರು ಜೊಲ್ಲೆ ಉದ್ಯೋಗ ಸಮೂಹದ ಎಲ್ಲ ಸಿಬ್ಬಂದಿ ನಿರ್ದೇಶಕ ಮಂಡಳಿ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಈ ಸಮಯದಲ್ಲಿ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಅವರ ಪ್ರಗತಿಯಲ್ಲಿ ಲಕ್ಷ್ಮೀಬಾಯಿ ಇವರ ಪಾತ್ರದ ಬಗ್ಗೆ ಮಾತನಾಡಿ ಗಣ್ಯರಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು